ನಾನೊಂದು ಪ್ರಶ್ನೆ ಕೇಳ್ತೀನಿ. ಅನೇಕ ಕಡೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪಾಕಿಸ್ತಾನ ಧ್ವಜವನ್ನು ಆರಿಸ್ತಾರೆ. ಪಾಕಿಸ್ತಾನ ಧ್ವಜವನ್ನು ಆರಿಸೋದಕ್ಕೆ ನಮ್ಮ ಸರ್ಕಾರ ಏನನ್ನ ಕಡಿವಾಣ ಹಾಕುತ್ತಾ, ಅದನ್ನ ಹೋಗಿ ಅವ್ರನ್ನ ಬೆನ್ನಟ್ಟಿ ಅವ್ರನ್ನ ಜೈಲ್ ಪಾಲ್ ಮಾಡ್ತಾರಾ? ಇಲ್ಲವೇ ಇಲ್ಲ, ಅದಕ್ಕೆ ಉತ್ತರನೇ ಇಲ್ಲ. ಅನೇಕ ಕಡೆ ಸರ್ಕಾರಿ ಜಾಗಗಳಲ್ಲಿ ದೇವಸ್ಥಾನಗಳಿದೆ, ಮಂದಿರಗಳಿದೆ, ಮಸೀದಿಗಳು ಇದೆ, ಸರ್ಕಾರ ಅದನ್ನ ಕಬ್ಜೆ ತಗೊಳುತ್ತಾ? ಯಾಕೆ ತಗೊಳಲ್ಲ ಅಂತಂದ್ರೆ, ಜಿಲ್ಲಾಡಳಿತ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಬೇಕು. ಆರ್ಟಿಕಲ್ 25ನಲ್ಲಿ ನಮ್ಮ ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ಆದ್ರಿಂದ ಮಸೀದಿಗಳನ್ನು ಕೆಡವಾಕಲ್ಲ, ಮಂದಿರಗಳನ್ನೂ ಕೆಡವಾಕಲ್ಲ. ಒಂದು ಯೂನಿಫಾರ್ಮ್ ಪಾಲಿಸಿ ಇಟ್ಕೊಂಡು ಈ ರಾಷ್ಟ್ರವನ್ನು ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು, ಎಲ್ಲರೂ ಸಂಯಮದಿಂದ, ಒಂದು ಸಾಮರಸ್ಯದಿಂದ. ಅದನ್ನ ಯಾಕೆ ಇದು ಬಂದು ಕೆಡಬೇಕಾಗುತ್ತೆ? ಬರೀ ಕೆರೆಗೋಡ್ನಲ್ಲಿ ಇದ್ದಂತಹ ಕೇಸರಿ ಧ್ವಜ ಮೇಲೆ ಇಡೀ ಸರ್ಕಾರದ ಕಣ್ ಬಂದ್ರೆ ಹೇಗೆ? ಸರ್, ಮತ್ತೊಂದು ಟೆಕ್ನಿಕಲ್ ಪಾಯಿಂಟ್ ಬಗ್ಗೆ ತಮ್ಮ ಕ್ಲಾರಿಫಿಕೇಶನ್ ಕೊಡಿ. ನಡಾವಳಿ ಆಗುತ್ತೆ, ನಡಾವಳಿ ಪುಸ್ತಕ ಅಂದ್ರೆ ಗ್ರಾಮ ಪಂಚಾಯತಿ ಸಂವಿಧಾನಕ್ಕೆ ಒಂದು ಸಂಸ್ಥೆ. ಆ ಗ್ರಾಮ ಪಂಚಾಯತಿಲಿ ಬೇಕಾದಂತ ಒಂದು ರೆಸೊಲ್ಯೂಷನ್ ನಾಪತ್ತೆ ಆಗಿದೆ, ಇವರು ಒಂದು ಸ್ಪಷ್ಟ ಕೊಡುತ್ತೆ. ಅದನ್ನ ನಾವು ಯಾವುದೇ ರೀತಿಯಲ್ಲಿ ನಮೂದನೆ ಮಾಡಬೇಕು ಅಂತಿರಲಿಲ್ಲ, ನಾನು ಎತ್ಕೊಂಡು ಹೋಗಿದ್ದೀನಿ, ತಗೊಂಡೋಗಿದ್ದೀನಿ. ಈ ರೀತಿ ಅವಕಾಶ ಇದೆಯಾ? ಖಂಡಿತವಾಗೂ ಇಲ್ಲ, ಖಂಡಿತವಾಗೂ ಇಲ್ಲ. ಇಒ ಹೇಳಿ ಸೇಫ್ ಕಸ್ಟಡಿ ಪ್ರಾವಿಷನ್ ಎಲ್ಲಿದೆ ಅಂತ. ನಾನು ಸೇಫ್ ಕಸ್ಟಡಿಗೆ ನಾನು ಪುಸ್ತಕಗಳನ್ನ ತಗೊಂಡು ಹೋಗ್ಬೇಕು. ಇಒ ತಾಲೂಕು ಇಒ ಅಥವಾ ಸಿಇಒ ಇವರು ಉನ್ನತ ಅಧಿಕಾರಿಗಳಿರ್ಬೋದು, ಆದ್ರೆ ನಾನು ಕಸ್ಟಡಿಗೆ ತಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ಎಲ್ಲಿದೆ ಪ್ರಾವಿಷನ್? ಗ್ರಾಮ ಪಂಚಾಯತಿನಲ್ಲಿ ಪ್ರಾವಿಷನ್, ಗ್ರಾಮ ಪಂಚಾಯತಿ ಕಸ್ಟಡಿನಲ್ಲಿ ಇರ್ಬೇಕದು ದಾಖಲೆ. ಇಲ್ಲಿ ಏನಾಗುತ್ತೆ, ನಮ್ಮದು ಕೂಡ ಮಾಡಿಲ್ಲ ಗ್ರಾಮ ಪಂಚಾಯತಿ ಬಂದು ಈ ತರ ತೆಗೆದುಕೊಂಡು ಹೋಗ್ತಿದ್ದೀನಿ ಅಂತ ನಮ್ಮದು ಕೂಡ ಮಾಡಿಲ್ಲ. ಸಂದರ್ಭದಲ್ಲೂ ಕೂಡ ಅದೊಂದು ಕಾಪಿಯನ್ನು ಏನೋ ತಂದು. ಹೌದು, ಖಂಡಿತವಾಗೂ ಇಲ್ಲ. ಇನ್ನ ಒಂದ್ ಕೆಲಸ ಇದೆ, ಒಂದ್ ಕೆಲಸ ಮಾಡಬಹುದು. ಇಡೀ ನಡವಳಿ ಪುಸ್ತಕನ ಅವರು ಸರ್ಟಿಫೈಡ್ ಕಾಪಿ ತಗೊಂಡು ಹೋಗ್ಬೋದು. ಈ ಹೋಗ್ ಬೇಕಾದ್ರೆ ನಾನು ಇದನ್ನ ಮತ್ತೆ ಪರಿಶೀಲನೆ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು. ಈ ತರಾವುಗಳು ಸರಿ ಇದೆಯೋ ಇಲ್ಲೋ ಅಂತ ನೋಡಬೇಕು ಅನ್ನೋದಕ್ಕೆ ಅವ್ರನ್ನ ತೆಗೆದುಕೊಂಡು ಹೋಗಿ ಅವರು ಒಂದ್ ಸೆಟ್ ಇಟ್ಕೊಬಹುದು. ಆದ್ರೆ ಗ್ರಾಮ ಪಂಚಾಯತಿ ಒಂದು ಸಾಂವಿಧಾನಿಕ ಸಂಸ್ಥೆ, ಈ ಸ್ಟೇಟ್ ಗೌರ್ಮೆಂಟ್ ಕ್ಯಾಬಿನೆಟ್ ಬುಕ್ ಎತ್ಕೊಂಡು ಹೋಗ್ಬಿಟ್ರೆ ಅವಾಗ ಚೀಫ್ ಸೆಕ್ರೆಟರಿ ಏನ್ ಹೇಳ್ತಾರೆ? ಇಲ್ಲ, ನನ್ನ ಉನ್ನತ ಅಧಿಕಾರಿಗಳು ಗವರ್ನರ್ ಎತ್ಕೊಂಡು ಹೋದ್ರು ಅಂತ ಹೇಳೋದಿಕ್ ಸಾಧ್ಯನ? ಖಂಡಿತವಾಗೂ ಇಲ್ಲ. ಇದು ಅಕ್ಷಮ್ಯ ಅಪರಾಧ. ಈ ತರ ಒರಿಜಿನಲ್ ಬುಕ್ಸ್, ಇಟ್ ಇಸ್ ಅ ಗ್ರಾಮ ಪಂಚಾಯತಿ ಅಂತಂದ್ರೆ ಅದಕ್ಕೆ ಒಂದು ಸೀಲ್ ಇರುತ್ತೆ, ಒಂದು ಸ್ಟ್ಯಾಂಪ್ ಇರುತ್ತೆ. ಉಲ್ಲೇಖ ಮಾಡಿಲ್ಲ ಸರ್, ತಗೊಂಡೋಗ್ತಿದ್ದೀವಿ. ಆದ್ರೆ ಬುಕ್ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಿದೆ ಬುಕ್? ನನ್ನ ಬಳಿ ಇದೆ ಅಂತ ಹೇಳ್ತಾರೆ, ಅಲ್ಲಿ ಉಲ್ಲೇಖ ಮಾಡಿಲ್ಲ. ಸಿ ಬಂದು ಹೌದು ಕಸ್ಟಡಿಗೆ ಒಂದು ಪ್ರೊಸೀಡಿಂಗ್ಸ್ ಡ್ರಾ ಮಾಡಬೇಕು. ಅಲ್ಲಿಗೆ ನಿಮಗೆ ಖಂಡಿತವಾಗೂ ಇಲ್ಲ. ಕಸ್ಟಡಿ ಬುಕ್, ಕಸ್ಟಡಿ ತಗೊಳೋದಕ್ಕೆ ಇಒಗೆ ಪವರೇ ಇಲ್ಲ. ಅಂತ ಪವರ್ ಯಾರಿಗಿದೆ? ಉನ್ನತ ಅಧಿಕಾರಿಗಳು ಯಾರು, ದಂಡಾಧಿಕಾರಿ ಇರ್ತಾರೆ, ಅವನಿಗೆ ಒಂದು ಎನಿ ಡಾಕ್ಯುಮೆಂಟ್ ನ ಪೊಸೆಷನ್ ತಗೊಳೋ ಪವರ್ ಇರ್ತದೆ. ಅಂತ ಪವರ್ ಇಒ ಕೊಟ್ಟಿಲ್ಲ ಆಕ್ಟ್ ನಲ್ಲಿ. ಸಿಇಒಗೂ ಕೊಟ್ಟಿಲ್ಲ ಅಂತ ಪವರ್. ಮುನ್ಸಿಪಲ್ ಕಮಿಷನರ್ ಇರ್ತಾರೆ, ಅವ್ರಿಗೋಗಿ ಯಾವ್ದೋ ಬುಕ್ ನ ತಗೊಂಡು ನಾನು ಕಬ್ಜೆ ಮಾಡಬಹುದು ಅಂತಂದ್ರೆ ಮಾಡೋದಿಕ್ಕಾಗಲ್ಲ. ಕಾರ್ಯನಿಮಿತ್ತವಾಗಿ ಅವರು ಕೆಲಸ ಮಾಡಬೇಕು. ಏನ್ ಅಧಿಕಾರ ಕೊಟ್ಟಿದ್ದಾರೆ ಆಕ್ಟ್ ನಲ್ಲಿ, ಕಾನೂನಿನಲ್ಲಿ, ಅದ್ರ ಪ್ರಕಾರ ಅವ್ರು ಕೆಲಸ ಮಾಡಬೇಕು. ಆದ್ರಿಂದ ನೀವು ಎತ್ತಿರೋ ಪ್ರಶ್ನೆಗೆ ನಾವು ಖಡಕ್ ಆಗಿ ಹೇಳಬಹುದು, ಇದಂತೂ ನಾವು ಒಪ್ಪದಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.